ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನಾನು ಮಕ್ಕಳನ್ನು ಬಾಲ್ಯದಿಂದಲೇ ನಾವು ಸನ್ಮಾರ್ಗದತ್ತ ನಡೆಸಬೇಕು, ಅವರನ್ನು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದನ್ನು ಅಕ್ಕಮ್ಮನ ವಚನಗಳ ಆಧಾರದ ಮೇಲೆ ವಿವರಿಸಿದ್ದೆ. ಮತ್ತು ಅಕ್ಕಮ್ಮನ ಮತ್ತೊಂದು ವಚನವನ್ನು ನಾನು ಓದಿದ್ದೆ. ಆ ವಚನ ಏನಪ್ಪ ಅಂತ ಹೇಳಿದ್ರೆ, ಖ್ಯಾತಿಯ ಲಾಭಕ್ಕೆ ವ್ರತವ ಮಾಡಿಕೊಂಡವನ ನೇಮವ ನೋಡ, ಊರಿಗೆ ಬಲುಗೈಯ ಬಂದುಣ್ಣಬೇಕೆಂದು ದಾರಿ ದಾರಿಯ ಕಾಯ್ದು ಮತ್ತಾರನು ಏನೆಂದರಿಯದೆ ಮತ್ತಾರು ಆರೈಕೆಗೊಂಡಡೆ ದೇವರೆಂದು ಬಂದವರ ದಾರಿಗರೆಂದು ಕಾಣುತ್ತೆ. ಇಂತಿ ಗಾರಾದ ಮನಕ್ಕೆ ಇನ್ನಾರು ಹೇಳುವರಯ್ಯ. ಜಗ ಮುಂದೆ ಬಸುರಾಗಿ ಹೆರುವಾಗ ಊರೆಲ್ಲರೂ ಅವಳಂಗವ ಕಂಡಂತೆ ಜಗಭಂಡ ಶೀಲವಂತನಾಗಿ ತನ್ನ ಕೊಂಡಾಡುವ ಸತ್ತ ಮತ್ತೆ ಮೂರು ಹೆಂಡಗುಡಿ ಹೇಯ ಶೀಲ ಕಂಡವರಿಗೆ ನಗೆಯಾಯಿತು. ಇದರ ಅಂದಕ್ಕೆ ಅಂಜಿ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೂ ಕೂಡ ಕಾಣದಂತಿಪ್ಪ. ಅಂದರೆ ಈ ವಚನದ ಒಟ್ಟಾರೆ ಅರ್ಥ ಏನು ಅಂತ ಹೇಳಿದರೆ, ಜಗಬಂಡನಾದವನು ಭಕ್ತಿ ಇಲ್ಲದವನು ಸುಮ್ಮನೆ ರಥದ ನಾಟಕವನ್ನು ಆಡಿದರೆ, ಖ್ಯಾತಿಯ ಲಾಭಕ್ಕಾಗಿ ರಥವನ್ನು ಮಾಡಿದರೆ, ಮುಂದೆ ಆ ರಥದ ಬಂಡವಾಳ ಅಂದರೆ ಬೇರೆ ಜನರಿಗೆಲ್ಲ ಓ ಇಷ್ಟೇ ಒಂದು ಅನ್ನೋದು ಗೊತ್ತಾದಾಗ ಅದೊಂದು ನಗೆಗೆ ಕಾರಣ ಆಗುತ್ತೆ. ಅಂದರೆ ಭಕ್ತನಂತೆ ನಿಜವಾದ ಭಕ್ತನಲ್ಲದೆ ನಿಜವಾದ ಒಂದು ಭಕ್ತಿ ಇಲ್ಲದೆ ಸುಮ್ಮನೆ ಭಕ್ತನ ನಟನೆಯನ್ನು ಮಾಡಿ, ಆ ನಟನೆಯಾದರೂ ಯಾವುದಕ್ಕೆ, ಖ್ಯಾತಿಯ ಲಾಭಕ್ಕಾಗಿ ನಟನೆಯನ್ನು ಮಾಡಿದಾಗ ಅದು ಬೇರೆಯವರಿಗೆ ನಗೆ ಪಾಟಲಾಗತ್ತೆ. ಅಂತಹ ಸಂದರ್ಭದಲ್ಲಿ ಶಿವ ಕೂಡ ಕಣ್ಣರೂ ಕಾಣದಂತೆ ಮೌನವಾಗಿದ್ದು ಬಿಡ್ತಾನೆ. ಆತ ಇಂಥ ಜನರಿಗೆ ಸ್ಪಂದಿಸೋದೇ ಇಲ್ಲ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಖ್ಯಾತಿಯ ಲಾಭಕ್ಕಾಗಿ ಮಾಡಿಕೊಂಡವನ ನೇಮವ ರಥವ ಮಾಡಿಕೊಂಡವನ ನೇಮವ ನೋಡಿ, ಖ್ಯಾತಿಯ ಲಾಭಕ್ಕಾಗಿ ನೋಡಿ. ಅಕ್ಕಮ್ಮನ ವಿಚಾರ ಬಂದಾಗ, ಅಕ್ಕಮ್ಮನ ವಚನಗಳು ಬಂದಾಗ ರಥದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಅಕ್ಕಮ್ಮ ಮಾಡ್ತಾ ಹೋಗ್ತಾರೆ. ರಥ ಮಾನಸಿಕವಾಗಿ ಇರುವಂಥದ್ದು, ಅದನ್ನು ಬಾಹ್ಯವಾಗಿ ಮಾಡಿದಾಗಲೂ ಅದು ಆಡಂಬರದಿಂದ ಕೂಡಿರಬಾರದು, ಅರ್ಥಹೀನ ಆಗಿರಬಾರದು. ವ್ರತ ಅನ್ನೋದು ನಿಮ್ಮ ಸ್ವಾರ್ಥ ಅಂದರೆ ಖ್ಯಾತಿಯ ಲಾಭಕ್ಕೋ ಅಥವಾ ಮತ್ತೊಬ್ಬರನ್ನು ಮೆಚ್ಚಿಸುವ ಕಾರಣಕ್ಕಾಗಿ ಆಗಿರಬಾರದು ಅನ್ನೋದನ್ನು ಅಕ್ಕಮ್ಮ ಪ್ರತಿ ವಚನಗಳಲ್ಲಿ ಸ್ಪಷ್ಟಪಡಿಸುವಂಥದ್ದು. ಅಕ್ಕಮ್ಮ ವ್ರತ ಮಾಡಬೇಡಿ, ಆಚರಣೆ ಮಾಡಬೇಡಿ, ನೇಮ ಮಾಡಬೇಡಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾಕೆ ಮಾಡಿ, ಇಡೀ ಅಕ್ಕಮ್ಮ ಅನ್ನೋದಕ್ಕಿಂತ ಇಡೀ ವಚನಕಾರರು ಹೇಳೋದೇನಪ್ಪ ಅಂತ ಹೇಳಿದರೆ, ಇಡೀ ವಚನ ಸಾಹಿತ್ಯ ಹೇಳೋದೇನು ಅಂತ ಹೇಳಿದರೆ, ಅವರು ನೀವು ಪೂಜೆ ಮಾಡಬೇಡಿ, ಸನ್ಮಾರ್ಗದಲ್ಲಿ ನಡಿಬೇಡಿ ಈ ಥರದ ಮಾತುಗಳನ್ನು ಹೇಳಲ್ಲ, ಬದಲಾಗಿ ಅರ್ಥಹೀನವಾದ ಆಚರಣೆಗಳನ್ನು ಮಾಡೋದರಲ್ಲಿ ಅರ್ಥ ಇಲ್ಲ, ನೀವೇನು ಮಾಡಿದರೂ ಅದಕ್ಕೊಂದು ಅರ್ಥವನ್ನು ತಿಳ್ಕೊಂಡು ಸಮರ್ಥವಾದ ಮಾರ್ಗವನ್ನು ಅನುಸರಿಸಿ ಮಾಡಿ. ಅರ್ಥಹೀನವಾದ ಆಡಂಬರದಿಂದ ಕೂಡಿರುವಂತಹ ಬೇರೆಯವರನ್ನು ಮೆಚ್ಚಿಸೋಕೆ ಅಂತ ಪೂಜೆಯನ್ನು ವ್ರತವನ್ನು ಇನ್ಯಾವುದೋ ಆಚರಣೆಯನ್ನು ಮಾಡೋದರಲ್ಲಿ ಅರ್ಥ ಇಲ್ಲ. ಭಕ್ತಿ ಅನ್ನುವಂಥದ್ದು ನಮ್ಮ ಒಳಗೆ ಇರುವಂಥದ್ದು, ಭಕ್ತಿ ಅನ್ನುವಂಥದ್ದು ಸ್ವಾರ್ಥ ರಹಿತವಾಗಿರುವಂಥದ್ದು. ಪೂಜೆ ಮಾಡಿ, ವ್ರತ ಮಾಡಿ, ಎಲ್ಲ ಮಾಡಿ ಮಾಡಿ ಎಲ್ಲ ಹೊಗಳಿ ಹೊಗಳಿ ಆಮೇಲೆ ನನಗೆ ಕೊಡು ಅಂತ ಕೇಳೋದು ಸ್ವಾರ್ಥದ ವಿಷಯ ಆಗತ್ತೆ. ಹಾಗಾಗಿ ಸ್ವಾರ್ಥರಹಿತವಾದ ಭಕ್ತಿ, ಸ್ವಾರ್ಥವನ್ನು ಬಿಟ್ಟ ಭಕ್ತಿ, ಸ್ವಾರ್ಥವನ್ನು ತ್ಯಜಿಸಿದ ವ್ರತ, ತನ್ನೊಬ್ಬನ ಒಂದು ಏಳ್ಗೆಯನ್ನು ಬಯಸಿದಂತಹ ಪೂಜೆ, ಇದ್ಯಾವುದು ಪರಮಾತ್ಮನಿಗೆ ಮೆಚ್ಚೋದಿಲ್ಲ. ಪರಮಾತ್ಮ ಅಂದರೆ ದೇವಧರ್ಮ ಅಂದರೆ ಪ್ರಕೃತಿಯ ನಿಯಮದಂತೆ ಎಲ್ಲರಿಗೂ ಈ ಭೂಮಿಯಲ್ಲಿ ಸಮಪಾಲು ಇದೆ, ಅದರಲ್ಲಿ ನನ್ನ ಪಾಲು ಇದೆ. ನನಗೆ ಸಲ್ಲಿದ್ದಷ್ಟನ್ನು ಅಂದರೆ ನನ್ನ ಪಾಲನ್ನು ನಾನು ಪಡೆದುಕೊಂಡು ನನ್ನಿಂದ ನಾಲ್ಕು ಜನರಿಗೆ ಉಪಯೋಗ ಆಗುವಂತೆ ನಡೆದುಕೊಂಡು ಕಾಯಕದಲ್ಲಿ ನಿಷ್ಠೆಯನ್ನು ಹೊಂದಿ ಮಾನಸಿಕವಾಗಿ ಮತ್ತು ಅಂದರೆ ಅಂತರಂಗವಾಗಿ ಮತ್ತು ಬಹಿರಂಗವಾಗಿ ಶುದ್ಧವಾದ ನಡವಳಿಕೆಯನ್ನು ಹೊಂದಿದ್ದರೆ ಅದೇ ಪೂಜೆ, ಅದಷ್ಟು ಸಾಕು ಪರಮಾತ್ಮನನ್ನು ಮೆಚ್ಚಿಸೋಕೆ. ಇಲ್ಲ ನಾನು ಬಾಹ್ಯವಾಗಿಯೂ ಏನಾದರೂ ಮಾಡ್ತೀನಿ ಅಂದರೆ ಮಾಡಿದರೂ
ಅದು ಅರ್ಥಪೂರ್ಣವಾಗಿ ಇರಬೇಕು. ಅದಲ್ಲದೆ ಮಾಡುವ ಯಾವುದೇ ಥರದ ಆಚರಣೆಯನ್ನು ಪರಮಾತ್ಮ ಮೆಚ್ಚೋದಿಲ್ಲ ಅಂತ ವಚನಕಾರರು ಹೇಳ್ತಾರೆ ಹೊರತು ಎಲ್ಲವನ್ನೂ ಏಕಾಏಕಿ ತಿರಸ್ಕರಿಸಿ ಅಂತ ವಚನ ಸಾಹಿತ್ಯ ಹೇಳೋದಿಲ್ಲ. ವಚನ ಸಾಹಿತ್ಯ ಹೇಳೋದನ್ನಪ್ಪ ಅರ್ಥಪೂರ್ಣವಾಗಿ ಮಾಡಿ, ತಿಳಿದು ಮಾಡಿ, ಏನು ಮಾಡಿದ್ರೂ ತಿಳಿದು ಮಾಡಿ, ಅರ್ಥಪೂರ್ಣವಾಗಿ ಮಾಡಿ, ಬೇಕಾ ಬೇಡವಾ ಅನ್ನೋದನ್ನು ವಿಚಾರ ಮಾಡಿ, ಕಾಯಕದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ, ಅಂತರಂಗ ಶುದ್ಧಿಯನ್ನು ಸಾಧಿಸಿ, ಬಹಿರಂಗ ನಡವಳಿಕೆಯಲ್ಲಿ ಒಳ್ಳೆ ಆಚಾರವಂತರಾಗಿ, ಇವುಗಳನ್ನು ನಮ್ಮ ವಚನ ಸಾಹಿತ್ಯ ಹೇಳುತ್ತೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲೂ ಕೂಡ ಅಕ್ಕಮ್ಮ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಖ್ಯಾತಿಯ ಲಾಭಕ್ಕಾಗಿ ವ್ರತವನ್ನು ಮಾಡುವಂಥದ್ದು. ಖ್ಯಾತಿಯ ಲಾಭ ಅಂದರೆ ಅಪ್ಪ ಎಷ್ಟು ಜೋರಾಗಿ ವ್ರತ ಮಾಡ್ದ ಅವನು, ಏನು ಗ್ರ್ಯಾಂಡಾಗಿ ಪೂಜೆ ಮಾಡ್ದ, ಏನೆಲ್ಲ ಮಾಡ್ದ, ಎಷ್ಟು ದೊಡ್ಡ ದೊಡ್ಡವ್ರನ್ನ ಕರೆದಿದ್ದ, ಅದು ಖ್ಯಾತಿಯ ಲಾಭ. ಅಂದರೆ ಇಷ್ಟು ದೊಡ್ಡ ದೊಡ್ಡ ಊರಿಗೆ ಊರಿನ ಬಲುಗೈಯ ಬಂದುಣ್ಣ ಬೇಕೆಂದು, ಊರಿನಲ್ಲಿ ಶ್ರೇಷ್ಠನಾದವನು ಅಂದರೆ ಊರಿಗೆ ಶಕ್ತಿವಂತನಾದವನು, ಸಮರ್ಥನಾದವನು, ನಾಯಕನ ಸ್ಥಾನದಲ್ಲಿರುವಂಥವನು, ಅಂಥವ್ರನ್ನೆಲ್ಲ ಕರೆದಿದ್ದ, ಅಂಥವರೆಲ್ಲ ಊಟ ಮಾಡಬೇಕು ಅಂತ ಹೇಳಿ ಉದ್ದೇಶ, ರಥ ಮಾಡುವುದರ ಉದ್ದೇಶ, ಅಥವಾ ಹಸಿದವರಿಗೆ ಊಟವನ್ನು ಬಡಿಸುವಂಥದ್ದು, ದಾಸೋಹವನ್ನು ಮಾಡಿ, ದುಡಿದಿದ್ರಲ್ಲಿ ದಾಸೋಹವನ್ನು ಮಾಡಿ ಹಸಿದವರಿಗೆ ಊಟವನ್ನು ಬಡಿಸಿ, ಬೇಕಾದವರಿಗೆ, ಅನ್ನದ ಹಸಿವು ಇರುವವರಿಗೆ ಊಟವನ್ನು ಬಡಿಸೋದು ಬಿಟ್ಟು, ಹೊಟ್ಟೆ ತುಂಬಿದವರಿಗೆ ಇವರು ಕಾಯ್ಕೊಂಡೇ ಇರ್ತಾರೆ. ನಾವೆಷ್ಟೋ ಸಂದರ್ಭದಲ್ಲಿ ನೋಡಿ, ಎಷ್ಟೋ ಸಮಾರಂಭಗಳಲ್ಲಿ ನೋಡಿ, ನಮ್ಮ ನಿಮ್ಮ ಮನೆ ಎಲ್ಲರ ಮನೆ ಸಮಾರಂಭಗಳಲ್ಲಿ ನೋಡಿ, ಹಸಿದವರು ಎಲ್ಲೋ ದೂರ ಇರ್ತಾರೆ, ಅವರಿಗೆ ನಾವು ಮಾನ್ಯತೆ ನೀಡಲ್ಲ. ಬದಲಾಗಿ ಉಂಡವರನ್ನೇ, ಹೊಟ್ಟೆ ತುಂಬಿರುವವರನ್ನೇ ಮತ್ತೆ 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 ಕರೆದು ನಾವು ಊಟಕ್ಕೆ ಬಡಿಸುವಂಥದ್ದು ಇದೆಯಲ್ಲ, ಇದು ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಹಾಗೆ ಇಲ್ಲಿ ಅಕ್ಕಮ್ಮ ಖ್ಯಾತಿಯಲ್ಲ ಲಾಭಕ್ಕಾಗಿ ಊರಿನ ದೊಡ್ಡ ಮನುಷ್ಯರನ್ನು ಕರೆದು ನೀನು ವ್ರತ ಮಾಡಿದರೆ ಏನು ಪ್ರಯೋಜನ, ಇಂತಹ ಮನಸ್ಥಿತಿಯನ್ನು ನೀನು ಹೊಂದಿದರೆ ಘಾರಾದ ಮನಸ್ಸಿಗೆ ಏನು ಹೇಳುವೆನಯ್ಯ. ಮತ್ತು ಅಷ್ಟೇ ಮಾತ್ರ ಅಲ್ಲ, ಮತ್ತಾರು ಆರೈಕೆಗೊಂಡಡೆ ಬಂದವರ ದಾರಿಗರೆಂದು ಕಾಣುತ್ತೆ. ಅಂದರೆ ಬೇರೆಯವ್ರನ್ನೆಲ್ಲ ಯಾರೋ ದಾರಿಯಲ್ಲಿ ಹೋಗೋರು ಬಂದರು ಅಂತ, ಅಥವಾ ಹಸಿದವರಿಗೆ ಊಟವನ್ನು ಕೊಡದೆ ಅವರನ್ನು ವಿಮರ್ಶಿಸಿ, ಅಂದರೆ ಆರೈಕೆಗೊಂಡಡೆ ಅಂದರೆ ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನು ಬಿಟ್ಟು, ಅವರೇ ದೇವರು, ಹಸಿದವ್ರಿಗೆ ಉಣಬಡಿಸುವುದೇ ದೇವ ಕಾರ್ಯ, ಆದರೆ ಅದನ್ನು ಬಿಟ್ಟು ಬಲುಗೈಯ ಅಂದರೆ ಊರಿನ ಪ್ರಮುಖರು ಬರಬೇಕು ಅಂತ ಹೇಳಿ ಅವರಿಗೆ ಊಟವನ್ನು ಬಡಿಸೋಕ್ಕೋಸ್ಕರ ದಾರಿ ಕಾಯ್ಕೊಂಡು ವ್ರತವನ್ನು ಮಾಡಿ ಖ್ಯಾತಿಯನ್ನು ಪಡ್ಕೊಳ್ಳೋದಿದೆಯಲ್ಲ, ಇದು ಅರ್ಥಹೀನವಾದದ್ದು. ಇಂತಹ ಮನಸ್ಥಿತಿಯನ್ನು, ಇಂತಹ ಗಾರಾದ ಮನಸ್ಸನ್ನು ಹೊಂದಿರುವವರಿಗೆ ಇನ್ನಾರು ಹೇಳುವರಯ್ಯ, ಯಾರು ಏನು ಹೇಳೋಕ್ಕಾಗತ್ತೆ? ಇಂಥವರ ಬಂಡವಾಳ ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಂದು ಗಾದೆ ಇದೆ, ಶೆಟ್ಟಿ ಬಂಡವಾಳ ಅಂಗಡಿ ಎತ್ತಿದಾಗಲೇ ಗೊತ್ತಾಗತ್ತೆ ಅಂತ. ಹಾಗೆ ಇಲ್ಲಿ ಇಂಥವರ ಬಂಡವಾಳ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವರು ವ್ರತವನ್ನು ಮಾಡಿ ಮುಗಿಸಿ ಯಾಕೆ ಮಾಡಿದರು ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ಏ ಅವನು ಯಾರು ಲಾಭಕ್ಕೆ ಸಲುವಾಗಿ ಅಂದರೆ, ಹೆಸರಿಗೋಸ್ಕರ ಮಾಡ್ದ, ಯಾವ ಸೀಮೆ ಭಕ್ತ ಅವನು ಅಂತ ಜನ ಹೇಳಿದಾಗ ಆತನ ಕೃತ್ಯ ಎಲ್ಲ ಬಯಲಾಗತ್ತೆ. ಆಗ ಆ ಶಿವನು ಕೂಡ ಕಂಡು ಕಾಣದಂತೆ ಇರ್ತಾನೆ. ಅಂಥವರ ವ್ರತ ನಗೆಗೆ ಈಡಾಗುತ್ತೆ, ನಗೆ ಪಾಟಲಾಗುತ್ತೆ. ಖ್ಯಾತಿಯ ಲಾಭಕ್ಕಾಗಿ ಮಾಡುವ ವ್ರತ ಅನ್ನೋದನ್ನು ಈ ವಚನದಲ್ಲಿ ಅಕ್ಕಮ್ಮ ಹೇಳ್ತಾ ಹೋಗ್ತಾರೆ. ಚತುಷ್ಪಾದಿ ಮುಂತಾದ ನರ, ವಿಹಂಗ, ಕೀಟಕ ಮುಂತಾದ ಜೀವಂಗಳೆಲ್ಲವೂ ತಮ್ಮ ತಮ್ಮ ಸ್ವಜಾತಿಯ ಕೂಡುವುದೇ ಶೀಲ. ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಕೊಡುವ ಕೊಂಬುದೇ ಶೀಲ. ಇಂತಿ ಜಾತಿವರ್ಧಕದಲ್ಲಿ ನಡೆವ ಶೀಲವ ಬಿಟ್ಟು ಲಿಂಗವಂತ ಲಿಂಗ ಮುಂತಾಗಿ ನಡೆವ ಶೀಲವೆಂತುಂಟೆಂದೆಡೆ ಅಸಿ ಕೃಷಿ ವಾಣಿಜ್ಯ ವಾಚಕ ಮುಂತಾದ ಕಾಯಕಗಳ ವಿವರವನ್ನರಿತು ಪಾಪ ಪುಣ್ಯ ಬಹುಕಾಯಕಮಂ ಕಂಡು ತನ್ನ ವಂಶದ ಸ್ವಜಾತಿಯಂ ಬಿಟ್ಟು ಶಿವಭಕ್ತರೇ ಬಂಧುಗಳಾಗಿ ಶಿವಾಧಿಕ್ಯವೇ ದಿಕ್ಕಾಗಿ ಮತ್ತೆ ಕಾಯಕಲಿಂಗ ಮನವರಿಕೆಯಾಗಿ ತ್ರಿಕರಣ ಶುದ್ಧಾತ್ಮನಾಗಿ
ಅಂಗಕ್ಕೆ ಆಚಾರ, ಮನಕ್ಕೆ ಅರಿವು, ಅರಿವಿಂಗೆ ಜ್ಞಾನ, ನಿರ್ಧಾರವಾಗಿ ಕರಿಕೊಂಡುದೆ ವ್ರತ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲದ ನಿಯಮ. ಯಾವುದು ನಿಯಮ ಅಂತ ಹೇಳಿದರೆ ಸನ್ಮಾರ್ಗದಲ್ಲಿ ನಡೆಯುವವರ ಸಂಘವನ್ನು ಮಾಡುವುದೇ ನಿಯಮ ಅಂತ ಹೇಳಿ ಒಟ್ಟಾರೆ ಒಂದು ವಚನದ ಸಾರ ಏನಪ್ಪ ಅಂತ ಹೇಳಿದರೆ ಸನ್ಮಾರ್ಗದಲ್ಲಿ ನಡೆಯುವವರ ಸಂಘವನ್ನು ಮಾಡಬೇಕೇ ಹೊರತು ಜಾತಿಯ ಹೆಸರಲ್ಲಿ ಸಂಬಂಧವನ್ನು ಬೆಳೆಸೋದರಲ್ಲಿ ಅರ್ಥ ಇಲ್ಲ. ಜಾತಿಯನ್ನು ನೋಡಿ ವಚನಕಾರರು ಮೊಟ್ಟ ಮೊದಲ ಬಾರಿಗೆ ತಿರಸ್ಕರಿಸಿದ್ದು ಜಾತಿಯನ್ನು. ಜಾತಿ ಯಾವುದೇ ಜಾತಿ ಹೊಲಸು ತಿಂಬು ಅವ್ರು ಹೇಳ್ತಾರೆ ಅಂದರೆ ಕೆಟ್ಟದ್ದನ್ನು ಮಾಡುವವನೇ ಕೆಟ್ಟ ಜಾತಿ, ಪಾಪ ಮಾಡುವವನೇ ಹೀನ ಜಾತಿಯವರು, ಸನ್ಮಾರ್ಗದಲ್ಲಿ ನಡೆಯುವವನೇ ಒಳ್ಳೆಯ ಜಾತಿಯವರು. ಹಾಗಾಗಿ ಅವನ ಪಾಪದ ಕೆಲಸ ಪುಣ್ಯದ ಕೆಲಸದ ಮೇಲೆ ಆತನ ಜಾತಿ ನಿರ್ಧಾರ ಆಗುತ್ತೆ ಹೊರತು ಮತ್ತಾವ ಜಾತಿಯೂ ಇಲ್ಲ. ಲಿಂಗ ಸಂಬಂಧಿಗಳು ಲಿಂಗವಂತರಾದವರು, ಲಿಂಗವಂತರಾದವರು ಅಂದರೆ ಲಿಂಗವನ್ನು ಹೊಂದಿದ್ದಾರೆ ಅಂದರೆ ಸನ್ಮಾರ್ಗದಲ್ಲಿ ನಡೆಯುವವರು. ಸುಮ್ಮನೆ ಅಮುಗೆ ರಾಯಮ್ಮನ ಮತ್ತು ಅಕ್ಕಮ್ಮನ ವಚನಗಳನ್ನು ಆರಂಭದ ವಚನಗಳನ್ನು ಓದುವಾಗ ನಾವು ಹೇಳಿದ್ದೀವಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಸುಮ್ಮನೆ ಲಿಂಗವನ್ನು ಧರಿಸಿಕೊಂಡು ವಿಭೂತಿಯನ್ನು ಬಳಕೊಂಡು ರುದ್ರಾಕ್ಷಿಯನ್ನು ಹಾಕ್ಕೊಂಡ ಕ್ಷಣ ಆತ ಲಿಂಗವಂತ ಅಥವಾ ಸನ್ಮಾರ್ಗಿ ಅಂತ ಹೇಳಿ ಕರೆಯೋಕ್ಕಾಗೋದಿಲ್ಲ. ಬದಲಾಗಿ ಅದು ಅಂತರಂಗದಿಂದ ಬರಬೇಕು. ಅಂತರಂಗದಲ್ಲಿ ಆ ಭಾವಗಳು, ಆ ಸನ್ಮಾರ್ಗ ನಡತೆ, ಆಚಾರಗಳು ಇರಬೇಕು ಅನ್ನೋದನ್ನು ಆರಂಭದ ಪದ್ಯಗಳಲ್ಲಿ ನಾವು ಓದಿದ್ದೀವಿ. ಇಲ್ಲಾಂದರೆ ಅವುಗಳಿಗೆ ಅರ್ಥ ಇಲ್ಲ ಅನ್ನೋದನ್ನು ಅಮುಗಿರಾಯಮ್ಮನ ವಚನಗಳನ್ನು ನಾವು ಓದುವಾಗ ಬಹಳ ಸುಂದರವಾಗಿ ಅರ್ಥ ಮಾಡಿಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಲಿಂಗವಂತರಾದವರು ಅಂದರೆ ಲಿಂಗವನ್ನು ಧರಿಸಿ ಸನ್ಮಾರ್ಗದಲ್ಲಿ ನಡೆಯುವಂಥವರಿದ್ದಾರಲ್ಲ, ಅವರೊಟ್ಟಿಗೆ ಸಂಬಂಧವನ್ನು ನಾವು ಬೆಳೆಸೋದೇ ಆಚಾರ, ಅವರೊಡನೆ ನಾವು ಸಜ್ಜನರೊಡನೆ ಬೆರೆಯುವುದೇ ಆಚಾರ. ಅದಲ್ಲದೆ ಜಾತಿಯನ್ನು ಅನುಸರಿಸಿ ಈ ನಮ್ಮ ಜಾತಿ ಇದು ನೀವು ನಮ್ಮ ಜಾತಿ ಅಂತ ಹೇಳಿ ಕೇವಲ ಜಾತಿಯ ಹೆಸರಲ್ಲಿ ಒಬ್ಬ ವ್ಯಕ್ತಿಯನ್ನು ಒಪ್ಪಿಕೊಳ್ಳೋದು, ಜಾತಿಯ ಹೆಸರಿನಿಂದ ಅವರನ್ನು ನಮ್ಮ ಸ್ನೇಹಿತರನ್ನಾಗೋ ಸಂಬಂಧಿಗಳನ್ನಾಗೋ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ನೋಡಿ, ಚತುಷ್ಪಾದೆ, ಚತುಷ್ಪಾದೆ ಅಂದರೆ ನಾಲ್ಕು ಕಾಲುಗಳಲ್ಲಿ ಇರುವಂಥ ಪ್ರಾಣಿಗಳಾಗಲಿ, ನರ ವಿಹಂಗ ಕೀಟಕ ಮುಂತಾದ ಅಂದರೆ ಮನುಷ್ಯನಾಗಲಿ ಕೀಟಗಳಾಗಲಿ ಇನ್ನು ಯಾವುದೇ ಪ್ರಾಣಿಗಳಾಗಲಿ ಆಯಾ ಜಾತಿಗೆ ಸಂಬಂಧಪಟ್ಟ ಪ್ರಾಣಿಗಳ ಜೊತೆಯಲ್ಲಿಯೇ ಅವು ಕೂಡುವುದು ಸೇರುವಂಥದ್ದು, ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಕೊಂಡುದು ಕೊಂಬುದು ಅಂದರೆ ತಮ್ಮ ಯಾವುದೇ ವ್ಯವಹಾರ ಕೊಡೋದು ಕೊಳ್ಳೋದೆಲ್ಲ ಅವರ ಸಮಾನರ ನಡುವೆ ಇರುವಂಥದ್ದು. ಇಂತಿ ಜಾತಿ ವರ್ತಕದಲ್ಲಿ ಹೀಗೆ ನಾವು ಜಾತಿ ವರ್ತಕ ಅಂದರೆ ಸನ್ಮಾರ್ಗದಲ್ಲಿ ನಡೆಯುವವರ ನಡುವೆ ನಾವು ಆ ಸಂಬಂಧವನ್ನು ಹೊಂದಿರಬೇಕೇ ಹೊರತು ಅದನ್ನು ಬಿಟ್ಟು ಅದು ಯಾವುದಪ್ಪ ಹಸಿ ನೋಡಿ ಹೇಳ್ತಾರೆ, ಹಸಿ ಕೃಷಿ ವಾಣಿಜ್ಯ ವಾಚಕ ಮುಂತಾದ ಕಾಯಕಗಳ ವಿವರವನ್ನು ಅರಿಯಬೇಕು. ಕಾಯಕದ ಮಹತ್ವ, ಯಾವುದಾದ್ರೂ ಕೆಲಸ ಮಾಡಲಿ, ಹಸಿ ಕೃಷಿ, ಹಸಿ ಅಂದರೆ ಸೈನ್ಯ ಹೋರಾಟ ಮಾಡುವಂಥದ್ದು, ಕೃಷಿ ವಾಣಿಜ್ಯ ಬರವಣಿಗೆ ವಾಚಕ ಓದೋದು, ಯಾವುದಾದ್ರೂ ವೃತ್ತಿ ಮಾಡಲಿ, ಒಟ್ಟು ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ತೊಡಗಿರಬೇಕು. ಮನುಷ್ಯನಾದವನು ದುಡಿಬೇಕು. ದುಡಿಮೆಯ ಮಹತ್ವವನ್ನು ನಾನು ಒಂದು ವಿವರವಾಗಿ ವಿವರಿಸಿರೋದಲ್ಲದೆ ವಚನಕಾರರ ಬಹಳ ಪ್ರಮುಖವಾದ ಉದ್ದೇಶ ಕಾಯಕದ ಮಹತ್ವವನ್ನು ಜನರಿಗೆ ಅರ್ಥ ಮಾಡಿಸೋದೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ಕಾಯಕದಲ್ಲಿ ತೊಡಗಿರುವವರು ಮತ್ತು ಪಾಪ ಪುಣ್ಯಗಳ ಬಹು ಕಾಯಕಮಂ ಕಂಡು ಮತ್ತು ಯಾವ ಕೆಲಸ ಮಾಡ್ತಾಯಿದ್ರು, ಯಾವ ಕೆಲಸದಲ್ಲಿದ್ದರೂ ಅಥ್ವ ಯಾವ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಪಾಪದ ಕೆಲಸ ಮಾಡ್ತಾಯಿದ್ದಾನೋ ಪುಣ್ಯದ ಕೆಲಸವನ್ನು ಮಾಡ್ತಾಯಿದ್ದಾರೋ ಇದನ್ನು ಕಂಡು ಇದನ್ನು ಅರ್ಥ ಮಾಡಿಕೊಂಡು ನಾವು ಸಂಬಂಧವನ್ನು ಬೆಳೆಸಬೇಕು. ಯಾವ ಕೆಲಸ ಮಾಡಿದರೂ ಅದರಲ್ಲಿ ಪಾಪದ ಕೆಲಸ ಮತ್ತು ಪುಣ್ಯದ ಕೆಲಸ ಮಾಡಿದಾಗ ನೋಡಿ, ಈ ಪಾಪ ಮತ್ತು ಪುಣ್ಯಗಳ ಪ್ರಶ್ನೆ ಬಂದಾಗ ನಾನು ಎಷ್ಟೋ ಸತಿ ಇವತ್ತು ನಾನು ಮಾಡಿದ ಪಾಪ ನನ್ನನ್ನೇ ತಿನ್ನುತ್ತೆ, ಇವತ್ತು ನಾನು ಮಾಡಿದ ಪುಣ್ಯ ನನ್ನನ್ನೇ ಕಾಪಾಡುತ್ತೆ ಅನ್ನೋದಕ್ಕೆ ಒಂದು ಸುಂದರವಾದ ಒಂದು ಕತೆ ನೆನಪಾಗುತ್ತೆ ನನಗಿಲ್ಲಿ. ಏನಪ್ಪ ಅಂತ ಹೇಳಿದರೆ ಜನಪದರು ಹೇಳ್ತಾರೆ, ಗಾದೆ ಮಾತುಗಳಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಪಾಪ ನಮ್ಮ ಬೆನ್ನನ್ನೇ ತಿನ್ನುತ್ತೆ ಅಂತ, ನಮ್ಮ ಪಾಪ ನಮ್ಮ ಬೆನ್ನನ್ನೇ ತಿನ್ನುತ್ತೆ. ಮತ್ತು ಇನ್ನೊಂದು ಗಾದೆ ಹೇಳ್ತಾರೆ,
ಹಿಂದೆ ಹೇಳ್ತಾ ಇದ್ರು ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತ ಹೇಳಿ ಇಲ್ಲ ಇಲ್ಲ ಈಗ ನಾವು ಮಾಡಿದ್ದನ್ನು ನಾವೇ ಅನುಭವಿಸಬೇಕು ಈಗಲೇ ನಮಗೆ ಇವತ್ತು ಮಾಡಿದ್ದನ್ನು ನಾಳೆ ನಾವು ಅನುಭವಿಸಲೇಬೇಕು ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಈ ಪಾಪ ಪುಣ್ಯಗಳ ಒಂದು ಪ್ರಜ್ಞೆ ಪರಿಕಲ್ಪನೆ ನಮಗೆ ಇರಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಒಂದು ಅದ ಆ ಕತೆ ನಾನು ಹೇಳ್ತೀನಿ ಪಾಪ ನಮ್ಮ ಬೆನ್ನು ತಿನ್ನುತ್ತೆ ಅನ್ನೋದಕ್ಕೊಂದು ಸಣ್ಣ ಕತೆ ನನಗೆ ನೆನಪಾಗೋದು ಏನು ಈ ಸಂದರ್ಭಕ್ಕೆ ಅಂತ ಹೇಳಿದ್ರೆ ಒಬ್ಬ ಬೇಟೆಗಾರ ಇರ್ತಾನೆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಒಂದು ನರಳಾಟದ ಶಬ್ದ ಒಂದು ವಿಚಿತ್ರವಾದ ಒಂದು ನರಳಾಟದ ಶಬ್ದ ಮತ್ತು ಕ್ರೌರ್ಯದ ಒಂದು ಸದ್ದು ಅಲ್ಲಿ ಕೇಳುತ್ತೆ ಅಲ್ಲಿ ಕೇಳಿದಾಗ ಇದೇನಾಯಿತು ಅಂತ ಅವನು ಹುಡುಕೊಂಡು ಹೋಗ್ತಾನೆ ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ಹುಡುಕೊಂಡು ಹೋಗ್ತಾನೆ ಅಲ್ಲೊಬ್ಬ ಮನುಷ್ಯ ಇದ್ದಾನೆ ಅವನು ಎಷ್ಟು ವಿಕಾರವಾಗಿದ್ದಾನೆ ಅಂದರೆ ಅವನ ಉಗುರುಗಳು ಉದ್ದುದ್ದವಾಗಿ ಬೆಳೆದಿದ್ದಾವೆ ಕೈಯ ಉದ್ದವಾಗಿ ಇದೆ ಅವನೇನು ಮಾಡ್ತಾ ಇದ್ದಾನಂದರೆ ಅವನ ಬೆನ್ನಿನ ಮಾಂಸವನ್ನು ಆತನೇ ಕಿತ್ತು ತಿಂತಾ ಇದ್ದಾನೆ ಹಿಂಗೆ ಬೆನ್ನಿನ ಮಾಂಸವನ್ನು ಕೀಳ್ತಾ ಇದ್ದಾನೆ ಕೀಳುವಾಗ ಅವನು ನೋವಿನ ಸಂಕಟವನ್ನು ನರಳುವಿಕೆಯನ್ನು ಅನುಭವಿಸ್ತಾನೆ ಅದು ತಿನ್ನುವಾಗ ಮತ್ತೆ ಒಂದು ಕ್ರೌರ್ಯದ ಒಂದು ಸಂತೋಷವನ್ನು ಅವನು ಅನುಭವಿಸ್ತಾ ಇದ್ದಾನೆ ಒಟ್ಟು ಹೀಗೆ ವಿಚಿತ್ರವಾಗಿ ಅವನು ನಡ್ಕೊಳ್ತಾ ಇದ್ದಾನೆ ನಡ್ಕೊಳ್ಳುವಾಗ ಆ ಬೇಟೆಗಾರ ಬರ್ತಾನೆ ಬೇಟೆಗಾರ ಬಂದಾಗ ಬಂದು ಹೇಳ್ತಾನೆ ಅವನೇನು ಅಂದ್ಕೊಳ್ತಾನೆ ಪಾಪ ಈತನಿಗೆ ತುಂಬ ಹಸಿವಾಗಿದೆ ಅನಿಸುತ್ತೆ ಅದಕ್ಕೆ ಅವನು ತನ್ನ ಬೆನ್ನಿನ ಮಾಂಸವನ್ನೇ ಕಿತ್ತು ತಿಂತಾ ಇದ್ದಾನೆ ಹಸಿವು ಅಂದರೆ ಅಷ್ಟು ಭಯಂಕರವಾದದ್ದು ಹಸಿವು ಅನ್ನೋದು ಅಷ್ಟು ಘೋರವಾದದ್ದು ಅಂತ ಹೇಳಿ ಈತ ಏನು ಮಾಡ್ತಾನೆ ನೋಡಪ್ಪ ನಿನ್ನ ಬೆನ್ನಿನ ಮಾಂಸವನ್ನು ತಿನ್ನಬೇಡ ತಾನು ತಂದ ಬೇಟೆಯನ್ನು ಆತನ ಮುಂದೆ ಇಡ್ತಾನೆ ಆಗ ಅವನು ಹೇಳ್ತಾನೆ ಇಲ್ಲ ಇಲ್ಲ ಅದನ್ನು ತಿನ್ನೋಕ್ಕಾಗಲ್ಲ ಅವನಿಗೆ ಅದನ್ನು ತಿನ್ನೋ ಸಾಧ್ಯ ಆಗಲ್ಲ ಅವನಿಗೆ ಯಾಕೆ ನಿನ್ನ ಬೆನ್ನಿನ ಮಾಂಸವನ್ನೇ ತಿಂತಾ ಇದೆಯಾ ಇದನ್ನೇನಾದರೂ ತಿನ್ನೋಕ್ಕೆ ಯಾಕೆ ಆಗ್ತಾ ಇಲ್ಲ ನಿನಗೆ ಅಂತ ಹೇಳಿ ಆಗ ತನ್ನ ಕಥೆಯನ್ನು ಹೇಳ್ತಾನೆ ಯಾಕೆ ಇಂಥ ಪರಿಸ್ಥಿತಿ ನನಗೆ ಬಂದಿದೆ ಅಂತ ನಾನೊಬ್ಬ ನ್ಯಾಯಾಧೀಶನಾಗಿದ್ದೆ ದೊಡ್ಡ ಹುದ್ದೆಯಲ್ಲಿದ್ದೆ ಆದರೆ ನಾನು ಏನು ಮಾಡ್ತಾ ಇದ್ದೆ ನ್ಯಾಯಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳದೆ ಹಣಕ್ಕೆ ಆಸೆಪಟ್ಟು ಪಾಪದ ಕೆಲಸಗಳನ್ನು ಮಾಡ್ತಾ ಇದ್ದೆ ಬೇರೆಯವ್ರ ಹತ್ರ ದುಡ್ಡು ತಿನ್ನೋದು ಅಪರಾಧಿ ಅಲ್ಲದವನಿಗೆ ಅಪರಾಧಿ ಅಂತ ಹೇಳೋದು ಹೀಗೆ ಒಟ್ಟು ಹಣದ ಆಸೆಯಿಂದ ಸ್ವಾರ್ಥದಿಂದ ಎಷ್ಟೋ ಅಮಾಯಕರ ಜೀವನದಲ್ಲಿ ಈತ ಆಟ ಆಡಿರ್ತಾನೆ ಸ್ವಾರ್ಥ ಈತನ ಸ್ವಾರ್ಥದ ಫಲವಾಗಿ ಆಸ್ತಿ ಬೆಳೆದಿರುತ್ತೆ ಆಸ್ತಿ ಬೆಳೆಯೋದರ ಜೊತೆಗೆ ಈತನ ಪಾಪದ ಗಂಟು ಬೆಳೀತಾ ಹೋಗುತ್ತೆ ಪಾಪಿ ಪಾಪದ ಕೊಡ ತುಂಬುವವರಿಗೆ ನಿತ್ಯ ಸುಖಿ ಇದನ್ನು ಹೇಳಿದ್ದೆ ನಿತ್ಯ ಪಾಪದ ಕೊಡ ತುಂಬುವವರಿಗೆ ಆತ ನಿತ್ಯ ಸುಖಿ ಪುಣ್ಯವಂತನಾದವನಿಗೆ ಆತನ ಪುಣ್ಯದ ಕೊಡ ತುಂಬುವವರಿಗೆ ನಿತ್ಯ ದುಃಖಿ ಅಂತ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ ನಾನು ಈ ಕ್ಷಣ ನಾನು ಒಳ್ಳೆಯದೇ ಮಾಡ್ತಾ ಇದ್ದೀನಿ ಸನ್ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಆದರೂ ನನಗೆ ಯಾಕೋ ಕಷ್ಟಗಳು ತಪ್ಪಿಲ್ಲ ಯಾಕೋ ನನಗೆ ಕೇಡುಗಳೇ ಉಂಟಾಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಪರಮಾತ್ಮನನ್ನು ದೂರೋದ್ರಲ್ಲಾಗಲಿ ಮತ್ತು ನಾವು ನಿರಾಸೆಯನ್ನು ಹೊಂದೋದಾಗಲಿ ಅಥವಾ ಆ ಮಾರ್ಗವನ್ನು ಬಿಟ್ಟು ದುರ್ಮಾರ್ಗವನ್ನು ಬೇಗ ಸುಖ ಕಾಣುವ ಮಾರ್ಗವನ್ನು ಅನುಸರಿಸೋದಾಗಲಿ ಮಾಡಬಾರದು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ನನ್ನ ಸನ್ಮಾರ್ಗದ ದಾರಿ ಕಷ್ಟವೇ ಆಗಿದ್ದರೂ ಮುಂದೆ ನನಗೆ ಸುಖ ಕಾದಿದೆ ಶಾಂತಿ ಕಾಯ್ದಿದೆ ನೆಮ್ಮದಿ ಕಾಯ್ದಿದೆ ನನಗೊಂದು ಒಳ್ಳೆಯ ಕೆಲಸ ಮಾಡಿದಾಗ ಸಿಗುವ ಸಂತೋಷ ಆನಂದ ನೆಮ್ಮದಿ ಅದೇ ಒಂದು ತಪ್ಪು ಕೆಲಸವನ್ನು ಮಾಡಿದಾಗ ಖಂಡಿತ ಸಿಗೋದಿಲ್ಲ ಹಾಗಾಗಿ ನಮಗೆ ತಾಳ್ಮೆ ಬೇಕು ನಾವು ಸನ್ಮಾರ್ಗದಲ್ಲಿ ನಡೆಯುವಾಗ ಎಷ್ಟೇ ಕಷ್ಟಗಳು ಎದುರಾದರೂ ನಾವು ಅದನ್ನು ಸಹಿಸಿ ಗೆದ್ದು ಮುನ್ನಡೀತೀನಿ ಅನ್ನುವಂಥ ಮನಸ್ಥಿತಿ ಇರಬೇಕೇ ಹೊರತು ಅಡ್ಡದಾರಿಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಯಾವತ್ತೂ ನಾವು ಮಾಡಬಾರ್ದು ಅದಕ್ಕೆ ಈ ಮಾತನ್ನು ಹೇಳೋದು ಪಾಪಿಯ ಕೊಡ ಪಾಪದ ಕೊಡ ತುಂಬುವವರಿಗೆ ಆತ ನಿತ್ಯ ಸುಖಿ ಸುಖವಾಗಿರ್ತಾನೆ ಆತ ನಮಗನ್ಸುತ್ತೆ ಇಷ್ಟೆಲ್ಲ ಪಾಪದ ಕೆಲಸ ಮಾಡ್ತಾನೆ ಇಷ್ಟು ಜನರದ ಹೊಟ್ಟೆ ಹುರಿಸ್ಕೊಳ್ತಾರೆ ಆದರೆ ಅವ್ರು ಮಾತ್ರ ಅಷ್ಟು ಸುಖವಾಗಿದ್ದಾರೆ ಅಷ್ಟು ಚೆನ್ನಾಗಿದ್ದಾರೆ ನಾವೇನು ಮಾಡಿದ್ದೀವಿ ನಾವು ಒಳ್ಳೆಯದೇ ಮಾಡ್ತೀವಿ ಆದರೂ ನಮಗೆ ಕಷ್ಟ ಬರುತ್ತೆ ಅಂತ ಅನಿಸುತ್ತೆ
ಹಾಗನ್ನಿಸ್ದಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಹೌದು ಇವಾಗ ಸುಖವಾಗಿದ್ದಾನೆ. ಎಲ್ಲಿವರೆಗೆ ಸುಖವಾಗಿರ್ತಾರೆ ಅವರ ಪಾಪದ ಕೊಡ ತುಂಬುವವರೆಗೂ ಸುಖವಾಗಿರ್ತಾರೆ. ಹಾಗೆ ಇವತ್ತು ನಾವು ಕಷ್ಟಪಡ್ತಾ ಇದ್ದೀವಿ, ಇವತ್ತು ಎಲ್ಲಿವರೆಗೆ ನಾವು ಕಷ್ಟಪಡ್ತೀವಿ ನಮ್ಮ ಪುಣ್ಯದ ಕೊಡ ತುಂಬುವವರೆಗೂ ನಾವು ಕಷ್ಟಪಡ್ತೀವಿ. ಯಾವಾಗ ಈ ಎರಡು ಕೊಡಗಳು ತುಂಬುತ್ತೋ ಆಮೇಲೆ ಅದರ ಫಲಿತಾಂಶ ನಮಗೆ ಸ್ಪಷ್ಟ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸನ್ಮಾರ್ಗವನ್ನು ಬಿಡಬಾರ್ದು. ಹಾಗೆ ಇಲ್ಲಿ ಈ ನ್ಯಾಯಾಧಿ ಅದೇ ಬೆನ್ನಿನ ಮಾಂಸವನ್ನು ಕಿತ್ತು ತಿಂತ ಇದ್ನಲ್ಲ, ಅವನು ಹೇಳ್ತಾನೆ, ನಾನು ಎಷ್ಟೊಂದು ಜನರ ಬದುಕಲ್ಲಿ ಆಟ ಆಡಿಬಿಟ್ಟಿದ್ದೀನಿ, ಪಾಪದ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀನಿ. ಆಸ್ತಿ ಬೆಳೆದ ಹಾಗೆ ಈತನ ಪಾಪದ ಕೊಡವು ತುಂಬುತ್ತೆ. ಒಂದು ಹಂತಕ್ಕೆ ಅವನ ಪಾಪದ ಕೊಡ ತುಂಬುತ್ತೆ. ತುಂಬಿದ ಮೇಲೆ ಆತನಿಗೆ ಒಂದೆಲ್ಲ ಸುಮಾರು ದಿನಗಳ ನಂತರ ಅನ್ಸಕ್ಕೆ ಶುರುವಾಗುತ್ತೆ, ನಾನು ಇಷ್ಟು ತಪ್ಪು ಮಾಡಿದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅನಿಸಿದರೂ ಆತ ಪಶ್ಚಾತ್ತಾಪ ಪಡಲ್ಲ, ಮತ್ತೆ ತಪ್ಪುಗಳ ಮೇಲೆ ತಪ್ಪನ್ನು ಮಾಡ್ತಾನೆ ಇರ್ತಾನೆ. ಕೆಲವು ದಿನಗಳಾಗುತ್ತೆ ಅವನಿಗೆ ನಿದ್ದೆ ಬರೋದೇ ಇಲ್ಲ, ಹಸಿವು ಆಗಲ್ಲ, ಏನು ಬೇಡ ನನಗೆ ಅನ್ಸಕ್ಕೆ ಶುರುವಾಗುತ್ತೆ. ಊಟ ಕೊಟ್ಟರೆ ಊಟ ತಿನ್ನೋಕ್ಕಾಗಲ್ಲ ಅವನ ಕೈಲಿ, ಹಸಿವಾಗ್ತಾ ಇದೆ ಆದರೆ ಅನ್ನವನ್ನು ತಿನ್ನೋಕ್ಕಾಗಲ್ಲ, ಸೇರೋಕ್ಕಾಗಲ್ಲ. ಅವನ ಉಗುರುಗಳು ಬೆಳೀತಾ ಹೋಗುತ್ತೆ, ಅವನ ಕೈಗಳು ಉದ್ದ ಆಗ್ತಾ ಹೋಗುತ್ತೆ. ಅವನ ಕೈಗಳು ಉದ್ದ ಆಗ್ತಾ ಹೋಗುತ್ತೆ, ಉಗುರು ಬೆಳೀತಾ ಹೋಗುತ್ತೆ. ಆಗ ಏನು ಮಾಡ್ತಾನೆ, ಅವನಿಗೆ ಈ ಊಟ ಸೇರಲ್ಲ, ಬದಲಾಗಿ ಅವನು ಅವನ ಬೆನ್ನಿನ ಮಾಂಸವನ್ನೇ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ಅವನ ಬೆನ್ನಿನ ಮಾಂಸವನ್ನೇ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾನೆ. ಅವ್ರ ಮನೆಯವರೆಲ್ಲ ನೋಡ್ತಾರೆ, ಅಪ್ಪ ಇದೇನು ಅಸಹ್ಯ, ಇವನು ಹಿಂಸೆ ಆಗುತ್ತೆ ಅವ್ರಿಗೆ. ಅವನ ಬೆನ್ನ ಮಾಂಸವನ್ನು ಅವನೇ ಕಿತ್ಕೊಂಡು ತಿನ್ನೋದು ಅಂದರೆ ಅವ್ರಿಗೆ ಹಿಂಸೆ ಆಗುತ್ತೆ, ಅಸಹ್ಯ ಆಗುತ್ತೆ, ಅವ್ರ ಮನೆಯಿಂದ ಆಚೆ ಹಾಕ್ತಾರೆ. ಕೊನೆಗೆ ಊರಿನವರು ಅವನನ್ನು ಆಚೆ ಹಾಕ್ತಾರೆ. ಕೊನೆಗೆ ಈತ ಅನಿವಾರ್ಯವಾಗಿ ಕಾಡಿನಲ್ಲಿ ಬಂದು ಈ ಥರ ಇರ್ತಾನೆ. ಆಗ ಆ ಬೇಟೆಗಾರ ಅವನ ಕಥೆಯನ್ನು ಕೇಳ್ತಾನೆ, ಓ ಹೌದಾ, ಹಾಗಾದರೆ ನಿನ್ನ ಪಾಪದ ಫಲ ನಿನ್ನ ಬೆನ್ನನ್ನು ನೀನೇ ಕಿತ್ತು ತಿನ್ನುವಂತಾಗಿದೆಯಾ ಅಂತ ಬೇಟೆಗಾರ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೊಬ್ಬ ಗುರು ಬರ್ತಾನೆ. ಗುರು ಆತನಿಗೆ ಬೇಟೆಗಾರನಿಗೆ ಮಾರ್ಗದರ್ಶನ ಮಾಡ್ತಾನೆ, ನೋಡಪ್ಪ ನಮ್ಮ ಪಾಪದ ಫಲವನ್ನು ನಮ್ಮ ಬೆನ್ನಲ್ಲೇ ಇರುತ್ತೆ, ಅದನ್ನು ನಾವೇ ತಿನ್ನಬೇಕು ಅಂತ ಹೇಳಿ ಗುರು ಹೇಳ್ತಾನೆ. ಅಲ್ಲಿಂದ ಆತ ಹೊರಟು ಆತನನ್ನು ಬಿಟ್ಟು ಮುಂದೆ ಹೋಗ್ತಾನೆ. ಮತ್ತು ಅವನು ಅವನ ಬೆನ್ನಿನ ಮಾಂಸವನ್ನು ಕಿತ್ತು ತಿಂತಾ ಕ್ರೂರವಾಗಿ ಶಬ್ದವನ್ನು ಮಾಡ್ತಾ ಆತ ನರಳುತ್ತಾ ಅಲ್ಲೇ ಇರ್ತಾನೆ. ಇದು ಕಥೆಯ ಒಳಗಿರುವ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಪಾಪ ನಮ್ಮ ಬೆನ್ನನ್ನೇ ತಿನ್ನುತ್ತೆ. ಅದೇನು ತಿನ್ನುತ್ತೆ, ಬೇರೆ ಯಾರೂ ತಿನ್ನಲ್ಲ ನಮ್ಮ ಬೆನ್ನನ್ನು, ನಮ್ಮ ಬೆನ್ನನ್ನು ನಾವೇ ತಿಂತೀವಿ. ಅಂದರೆ ನಮ್ಮ ಪಾಪವನ್ನು ನಾವೇ ಅನುಭವಿಸ್ಬೇಕಾಗತ್ತೆ, ಜೊತೆಗೆ ಯಾರೂ ನಮ್ಮ ಜೊತೆ ಇರೋದಿಲ್ಲ, ಗುರು ಕೂಡ ನಮ್ಮೊಟ್ಟಿಗೆ ಇರೋದಿಲ್ಲ, ದಾರಿ ಹೋಗ ನಮ್ಮ ಬದುಕಲ್ಲಿ ಬಂದು ಹೋಗೋರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ, ನಮ್ಮ ಬಂಧು ಬಾಂಧವರು ನಮ್ಮ ಜೊತೆಯಲ್ಲಿ ಇರೋದಿಲ್ಲ, ಇರೋಕ್ಕೆ ಸಾಧ್ಯವೂ ಇಲ್ಲ. ತನ್ನ ಪಾಪದ ಫಲವನ್ನು ನಾನೊಬ್ಬನೇ ಅನುಭವಿಸಬೇಕು ಅನ್ನೋದನ್ನು ಈ ಕತೆ ನಮಗೆ ಅರ್ಥ ಮಾಡಿಸುತ್ತೆ. ಅಂದರೆ ಪಾಪ ಮತ್ತು ಪುಣ್ಯದ ಕೆಲಸವನ್ನು ಮಾಡುವಾಗ ಈ ಕಥೆಯ ಒಂದು ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ, ತಿಳ್ಕೊಂಡ್ರೆ ಬಹುಶಃ ನಾವು ಒಂದು ದುರ್ಮಾರ್ಗವನ್ನು ಕಡೆಗೆ ಹೋಗೋದಿರಲಿ, ಆ ಯೋಚನೆ ಕೂಡ ನಾವು ಮಾಡದಂತೆ ಇರಬಹುದೇನೋ ಅಂತ ಹೇಳಿ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸ್ತೇನೆ. ಶರಣು ಶರಣಾರ್ಥಿ.